नमस्कार वीक्षकरे, वीसि प्रॉपर्टी रियल एस्टेट यूट्यूब चैनल के स्वागत सुस्वागत। इवत्तु नाव निम्गे तोरिस्ता प्रॉपर्टी नमगे अपार्टमेंट अल्ली रीसेल फ्लैट आगिदे। ई फ्लैट बंदबिट्टु नमगे बनरघट्ट रोड उळिमावु पोलीस स्टेशन इंद बरी 200 मीटर दूरदल्लिरुवंत फ्लैट। ईग एन फ्लैट तोरिस्तीवा आ फ्लैट गे संबंधपट्टंत पार्किंग व्यवस्थे ना तोरिस्ता इरोदु। कार पार्किंग एंड टू व्हीलर पार्किंग नमगे इंडिविजुअल आगि सेपरेट आगिदे अंत हेळबहुदु ई बेसमेंट अल्ली। ಹಾಗೆ ನಮಗೆ ಎಲೆಕ್ಟ್ರಿಕ್ ವರ್ಕ್ ನೀರು ವರ್ಕ್ ಅಲ್ಲ ನಮಗೆ 24 ಅವರ್ ಫೆಸಿಲಿಟಿ ಇದೆ, ಜೊತೆಗೆ ಸೆಕ್ಯೂರಿಟಿ ಕೂಡ ನಮಗೆ ಪ್ರಾವಿಷನ್ ಇದೆ। ಬೇಸ್ಮೆಂಟ್ ಅಲ್ಲಿ ಇರುವಂತಹ ಪಾರ್ಕಿಂಗ್ ವ್ಯವಸ್ಥೆ ನಾವು ನೋಡ್ತಾ ಇರುವಂತದ್ದು ವೀಕ್ಷಕರ। ಈಗ ನಾವು ಬೇಸ್ಮೆಂಟ್ ಇಂದ ಫಸ್ಟ್ ಫ್ಲೋರ್ ಇರುವಂತ ಕಾರಿಡಾರ್ ಗೆ ಬಂದ್ರೆ ಕಾರಿಡಾರ್ ನೋಡಬಹುದು, ಒಳ್ಳೆ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು। ಇನ್ ಕೇಸ್ ಏನಾದರೂ ಐಟಮ್ ಗಳನ್ನ ಕೂಡ ನಾವು ಸಾಗಿಸೋದಕ್ಕೆ ಫುಲ್ ಎಂತಿಯಾದ ಪಾರ್ಕಿಂಗು, ಎರಡು ಕಡೆಗೂ ನಮಗೆ ವೆಂಟಿಲೇಷನ್ ಪರ್ಪಸ್ ಬಿಟ್ಟಿದ್ದಾರೆ। ಈಗ ನಾವು ನೋಡ್ತಾ ಇರೋ ಫ್ಲ್ಯಾಟ್ ಇದೆ, ರೀಸೇಲ್ ಫ್ಲ್ಯಾಟ್ ಇದು। ಮನೆ ವೀಕ್ಷಕರು ಈಗ ನಾವು ಮನೆಯೊಳಗಡೆ ಎಂಟ್ರಿ ಆಗೋಣ। ಮನೆಯೊಳಗಡೆ ಎಂಟ್ರಿ ಆದರೆ ನೋಡ್ಬೋದು ಎಂಟ್ರೆನ್ಸಲ್ಲೇ ನಮಗೆ ಲಿವಿಂಗ್ ರೂಮ್ ಇದೆ, ಕೆಳಗಡೆ ನಮಗೆ ಯೂಸ್ ಮಾಡಿರೋವಂಥದ್ದು ವೆಟರ್ಫೈ ಟೈಲ್ಸ್ನ ಯೂಸ್ ಮಾಡಿದ್ದಾರೆ। ಗುಡ್ ಇಂಟೀರಿಯಲ್ ವರ್ಕ್ ಆಗಿದೆ ಮತ್ತು ಸ್ಟಿಕ್ಕರಿಂಗ್ ವ್ಯವಸ್ಥೆ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಅಂತ ನಾನು ಹೇಳ್ಬೋದು। ಈಗ ನೋಡ್ತಾ ಇರೋವಂಥದ್ದು ರಾಯಲ್ ಪಾಯಿಂಟ್ ಜೊತೆಗೆ ಇಂಟೀರಿಯಲ್ ವರ್ಕ್ ಆಗಿರುವಂತಹ ಟಿ ವಿ ಕ್ಯಾಬಿನೆಟ್, ಒಂದು ಸೆಮ್ಮಿ ಪಿ ಒ ಪಿ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ। ಇಲ್ಲಿ ಸೋಫಾ ಹಾಕೊಂಡಿದ್ದಾರೆ, ಎಲ್ ಶೇಪಲ್ಲಿ ಸೋಫಾ ಹಾಕೊಂಡಿದ್ದಾರೆ। ಸೋಫಾ ಹಾಕೊಂಡು ಕೂಡ ನಮಗೆ ಓಡಾಡೋಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು। ಟಿ ವಿ ಕ್ಯಾಬಿನೆಟ್ ಅಂತೂ ತುಂಬ ಅದ್ಭುತವಾಗಿ ಇಂಟೀರಿಯರ್ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಈ ಓನರು, ಅಂದರೆ ಅವರಿಗೆ ಸ್ವಂತಕ್ಕೆ ಅಂತ ಮಾಡ್ಕೊಂಡಿದ್ದು, ಏನೋ ಪರ್ಸನಲ್ ರೀಸನಿಂದ ಅದನ್ನು ಮಾರ್ತಾ ಇದ್ದಾರೆ। ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಇದೆ ಅಂತಲೇ ಹೇಳ್ಬೋದು। ಡೈನಿಂಗ್ ಏರಿಯಾ ಕೂಡ ನೋಡ್ಬೋದು, 6 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು ಈ ಡೈನಿಂಗ್ ಏರಿಯಾದಲ್ಲಿ ನೋಡ್ಬೋದು। ಡೈನಿಂಗ್ ಏರಿಯಾ ಪಕ್ಕದಲ್ಲಿ ನಮಗೆ ಒಂದು ಬೆಡ್ರೂಮ್ ಕೂಡ ಇದೆ। ಇಲ್ಲಿ ಕ್ವೀನ್ ಸೈಜ್ ಬೆಡ್ ಹಾಕಿದ್ದಾರೆ, ಆರಾಮಾಗಿ ಒಂದು ಕಿಂಗ್ ಸೈಜ್ ಬೆಡ್ ಹಾಕೊಂಡ್ರು ಕೂಡ ನಮಗೆ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು। ವಿತ್ ವಾರ್ಡ್ರೋಬ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಪೋರ್ಷನಲ್ಲಿ, ನಮಗೆ ಫುಲ್ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ। ತುಂಬ ಕಡಿಮೆ ಬಜೆಟಲ್ಲಿ ಈ ಫ್ಲ್ಯಾಟ್ ಸಿಗ್ತಾ ಇದೆ ಅಂತ ಹೇಳ್ಬೋದು। ನಿಯರ್ ಬನ್ನರ್ಘಟ್ಟ ರೋಡ್ಗೆ ವಾಕಬಲ್ ಡಿಸ್ಟೆನ್ಸಲ್ಲೇ ಈ ಫ್ಲ್ಯಾಟ್ ಇದೆ। ಈ ಬೆಡ್ರೂಮ್ ಪಕ್ಕದಲ್ಲಿ ನಮಗೆ ಬಾಲ್ಕನಿ ಇದೆ, ಬಾಲ್ಕನಿ ಅಂತೂ ಒಳ್ಳೆ ಸ್ಪೇಷಿಯಸ್ ಆಗಿರುವಂಥ ಬಾಲ್ಕನಿ, ಒಳಗಡೆ ಒಂದು ಕಾಟ್ ಕೂಡ ಹಾಕಿದ್ದಾರೆ ಅಂತಲೂ ಹೇಳ್ಬೋದು, ಒಂದು ಡಮ್ಮಿ ಕಾಟ್ ಕೂಡ, ಮತ್ತು ಬಟ್ಟೆ ಒಂಗಿಸ್ಕೊಳ್ಳೋದ್ಕಲ್ಲ ಎಲ್ಲ ಯೂಸ್ ಮಾಡ್ಕೊಬೋದು। ಕೆಳಗಡೆ ಅಂತೂ ವೆಂಟಿಲೇಷನ್ ಪರ್ಪಸ್ಗೆ ಒಳ್ಳೆ ಸ್ಪೇಸ್ ಇದೆ ಅಂತಲೂ ಹೇಳ್ಬೋದು, ಒಳ್ಳೆ ಗಾರ್ಡನ್ ಏರಿಯಾ ಕೂಡ ನಮಗೆ ಕ್ರಿಯೇಟ್ ಆಗಿದೆ ನೋಡ್ಬೋದು। ಈ ಕಾಡಿಯರಲ್ಲಿ ಕೂಡ ನಮಗೆ ಗಿಡ ಬೆಳೆಸ್ಕೊಂಡಿದ್ದಾರೆ, ಹಿಂದೆಗಡೆ ಕೂಡ ನಮಗೆ ಗಿಡ ಇದೆ। ಬಾಲ್ಕನಿಂದ ಮುಗಿಸ್ಕೊಂಡು ಬಂದರೆ ಈ ಡೈನಿಂಗ್ ಏನಿದೆ, ಡೈನಿಂಗ್ ಆಪೋಸಿಟಲ್ಲೇ ನಮಗೆ ಕಾಮನ್ ಬಾತ್ರೂಮ್ ಕೂಡ ಇದೆ, ವೆಸ್ಟರ್ನ್ ಕಮೋಡ್ ಇರುವಂಥದ್ದು। ವೆಟ್ರೋಫೈಟಲ್ಸ್ನ ಯೂಸ್ ಮಾಡಿದ್ದಾರೆ ವಾಲ್ಗಳಿಗೆ ಮತ್ತು ಫ್ಲೋರಿಂಗ್ಗೆ, ಅದ್ರ ಪಕ್ಕದಲ್ಲೇ ನಮಗೆ ಹ್ಯಾಂಡ್ ವಾಶ್ಗೊಂದು ಬೇಷನ್ ಕೂಡ ನಮಗೆ ರೆಡಿ ಇದೆ। ಇದ್ರ ಪಕ್ಕದಲ್ಲಿ ಬಂದರೆ ಮಾಸ್ಟರ್ ಬೆಡ್ರೂಮ್ನ ನೋಡ್ಬೋದು, ಆಲ್ರೆಡಿ ಒಂದು ಕಿಂಗ್ ಸೈಜ್ ಬೆಡ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ, ಕೆಳಗಡೆ 2x4 ವೆಟ್ರೋಫೈಟಲ್ಸ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ ಫ್ಲೋರಿಂಗ್ಗೆ। ಕಿಂಗ್ ಸೈಜ್ ಬೆಡ್ ಹಾಕೋದ್ರು ಕೂಡ ನಮಗೆ ಮೂರು ಕಡೆಗೂ ಓಡಾಡೋಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು। ಬಾತ್ರೂಮ್ ಕೂಡ ಅಷ್ಟೇ, ವೆಟ್ರೋಫೈಟಲ್ಸ್ನ ಯೂಸ್ ಮಾಡಿದರೆ ಈ ಬಾತ್ರೂಮ್ ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ ಮತ್ತು ತುಂಬ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು। ಆಲ್ರೆಡಿ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ, ತುಂಬ ಅಚ್ಚುಕಟ್ಟಾಗಿ ಮನೆಯನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು। ಇಂಟೀರಿಯರ್ ವರ್ಗೂ ಕೂಡ ಅಷ್ಟೇ, ವಾರ್ಡ್ರೋಬ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ। ಇಲ್ಲಿ ಯೂಸ್ ಮಾಡಿರುವಂಥದ್ದು ವಾರ್ಡ್ರೋಬ್ ಎಲ್ಲ ಬಂದ್ಬಿಟ್ಟು ನಮಗೆ ಮ್ಯಾಟ್ ಫಿನಿಷಿಂಗ್ ಆಗಿರುವಂಥದ್ದು। ಈ ಬೆಡ್ರೂಮ್ ಪಕ್ಕದಲ್ಲಿ ಒಂದು ಸೆಮ್ಮಿ ಪೂಜಾ ಮನೆ, ಚಿಕ್ಕದು ವುಡ್ಡಲ್ಲೇ ಕಂಪ್ಲೀಟ್ ಆಗಿರುವಂಥದ್ದು, ಅದ್ರ ಪಕ್ಕದಲ್ಲೇ ಕಿಚನ್ನು। ಈ ಕಿಚನಲ್ಲಿ ನೋಡ್ಬೋದು ಗುಡ್ ಇಂಟೀರಿಯರ್ ವರ್ಕ್ ಅಂತಲೇ ಹೇಳ್ಬೋದು, ಸೂಪರ್ ಆಗಿದೆ ಕಿಚನ್ ಅಂತೂ, ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು। ಯೂಸ್ ಮಾಡೋದೆಲ್ಲ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರೋಂಥದ್ದು, ಮಾಡ್ಯುಲರ್ ಕಿಚನ್ ಅಂತಲೇ ಹೇಳ್ಬೋದು। ಚೆಮ್ಮಿ ಪ್ರಾವಿಷನ್ ಇದೆ ವಾಲ್ಗಳಿಗೆ, ವೆಟ್ರೋಫೈಟಲ್ಸ್ ಯೂಸ್ ಮಾಡಿದ್ದಾರೆ, ಲ್ಯಾಮಿನೇಟ್ನ ಯೂಸ್ ಮಾಡಿದ್ರು, ಎರಡು ಕಲರ್ ಶೇಡ್ಸಲ್ಲಿ ನಮಗೆ ಯೂಸ್ ಮಾಡಿದ್ದಾರೆ, ಗ್ಲಾಸಿ ಫಿನಿಷಿಂಗ್ ಆಗಿರುವಂಥದ್ದನ್ನು ಯೂಸ್ ಮಾಡಿದ್ದಾರೆ। ಕಿಚನ್ ಪಕ್ಕದಲ್ಲೇ ನಮಗೆ ಯುಟಿಲಿಟಿ ಕೂಡ ಇದೆ, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಎಲ್ಲ ಈ ಪೋರ್ಷನಲ್ಲಿ ಕಂಪ್ಲೀಟ್ ಆಗಿದೆ। ಇದುವರೆಗೂ ಯಾರು ವಿ ಸಿ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ। ಥ್ಯಾಂಕ್ ಯು।